ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ನಂದಿ ಬೆಟ್ಟ ಈ ನಂದಿ ಬೆಟ್ಟ ಸಂಪರ್ಕಿಸುವಂತಹ ತಾತ್ಕಾಲಿಕ ರಸ್ತೆ ಕೂಡ ಕುಸಿದು ಬಿದ್ದಿದೆ ಕಳೆದ ವಾರ ನಂದಿ ಬೆಟ್ಟ ಕುಸಿತ ಗುಡ್ಡ ಕುಸಿತ ಆಗಿತ್ತು ನಿಮಗೆಲ್ಲ ಗೊತ್ತೇ ಇದೆ ಗುಡ್ಡ ಕುಸಿತವಾದ ನಂತರ ಮೇಲ್ಗಡೆ ಇರತಕ್ಕಂತವರನ್ನ ಕರ್ಕೊಂಡು ಬರುವ ಸಲುವಾಗಿ ಒಂದು ತಾತ್ಕಾಲಿಕ ರಸ್ತೆಯನ್ನು ನಿರ್ಮಿಸಲಾಗಿತ್ತು ತಾತ್ಕಾಲಿಕ ರಸ್ತೆ ಅಂದರೆ ಪಬ್ಲಿಕ್ಸ್ಗೆ ಏನು ಅಲೋ ಮಾಡ್ತಿರಲಿಲ್ಲ ಅವ್ರಿಗೋಸ್ಕರ ಅವ್ರ ಉಪಯೋಗಕ್ಕೆ ಅಂತ ಮಾಡಿಕೊಂಡಿದ್ರು ಆದರೆ ಈ ರಸ್ತೆಯ ಬದಿ ಕೂಡ ಈಗ ಕುಸಿದು ಬಿದ್ದಿದೆ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ರಸ್ತೆಯ ಒಂದು ಭಾಗ ಮತ್ತಷ್ಟು ಕುಸಿದಿರೋದ್ರಿಂದ ಸಾಮಾನ್ಯವಾಗಿ ಈಗ ಜನ ಅಲ್ಲಿ ಓಡಾಡೋದಕ್ಕಾಗ್ತಾ ಇಲ್ಲ ಮೇಲ್ಗಡೆ ಕೆಲವರಿಗೆ ಬೇರೆ ಬೇರೆ ಕೆಲಸ ಕಾರ್ಯಗಳು ಇದ್ದಂತಹ ಸಂದರ್ಭದಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ರಸ್ತೆಯನ್ನು ಮಾಡಿದರು ಅದು ಕೂಡ ಈಗ ಕುಸಿದು ಬಿದ್ದಿದೆ ವಿಶ್ವವಿಖ್ಯಾತ ನಂದಿಗಿರಿಧಾಮದ ಬಳಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೂಕುಸಿತ ಆದ ದಿನವೇ ಒಂದು ತಾತ್ಕಾಲಿಕ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಇವತ್ತು ಕಳೆದ ರಾತ್ರಿ ಸುರಿದಂತಹ ಮಳೆಗೆ ಆ ಒಂದು ತಾತ್ಕಾಲಿಕ ರಸ್ತೆ ಕೂಡ ಕೊಚ್ಚಿ ಹೋಗಿದೆ. ಪರಿಣಾಮ ಇವತ್ತು ನಂದಿ ಬೆಟ್ಟಕ್ಕೆ ಏನು ಸಂಪರ್ಕ ಕಲ್ಪಿಸುವಂತಹ ಸಲುವಾಗಿ ಏನು ಒಂದು ತಾತ್ಕಾಲಿಕ ರಸ್ತೆಯನ್ನು ಕಳೆದ ಎರಡು ಮೂರು ದಿನಗಳಿಂದ ಓಡಾಡ್ತಾ ಇದ್ರು. ಆ ಒಂದು ರಸ್ತೆಯು ಸಹ ಇವತ್ತು ಸಂಪೂರ್ಣವಾಗಿ ಬಂದ್ ಆಗಿದೆ. ಪರಿಣಾಮ ಇವತ್ತು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಇವತ್ತು ರಸ್ತೆಯನ್ನು ಮರು ನಿರ್ಮಾಣ ಮಾಡಬೇಕು ಅಂತಂದರೆ ಇವತ್ತು ಏನು ತಾತ್ಕಾಲಿಕವಾಗಿ ನಾವು ರಸ್ತೆಯನ್ನು ನಿರ್ಮಾಣ ಮಾಡಿದ್ದೀವಿ, ಇದರಿಂದ ಯಾವುದೇ ಪ್ರಯೋಜನವಿಲ್ಲ, ಹೀಗಾಗಿ ಇದಕ್ಕೆ ಒಂದು ಪರ್ಮನೆಂಟ್ ಆದ ಸೊಲ್ಯೂಷನ್ ಅನ್ನು ಮಾಡಲೇಬೇಕು. ಹಾಗಾಗಿ ಸಂಪೂರ್ಣ ರಸ್ತೆಯನ್ನು ಇವತ್ತು ಕಟ್ ಮಾಡಿದ್ದಾರೆ. ಏನು ಡಾಂಬರ್ ರಸ್ತೆ ಏನಿತ್ತು ಅರ್ಧ ಅಷ್ಟು ಮೊನ್ನೆ ಏನು ಕುಸಿತ ಆಗಿತ್ತು ಅವತ್ತು ಕೇವಲ ಅರ್ಧ ಭಾಗದಷ್ಟು ರಸ್ತೆ ಮಾತ್ರ ಏನು ಕುಸಿತ ಆಗಿತ್ತು, ಇನ್ನು ಉಳಿದ ಅರ್ಧ ಭಾಗ ಹಾಗೇ ಇತ್ತು. ಆದರೆ ಇವತ್ತು ಆ ಒಂದು ಅರ್ಧ ಭಾಗವು ಸಹ ಸಂಪೂರ್ಣ ಕುಸಿತ ಆಗಿರೋದ್ರಿಂದ ಈಗಾಗಲೇ ಕೂಡ ರಸ್ತೆಯನ್ನು ಸಂಪೂರ್ಣವಾಗಿ ಕಟ್ ಮಾಡಿದ್ದಾರೆ. ಅಲ್ಲಿ ಕಾಮಗಾರಿ ಆರಂಭ ಮಾಡಲಿಕ್ಕೆ ಈಗಾಗಲೇ ಕೂಡ ಶುರು ಮಾಡಿರುವಂಥದ್ದು. ಈಗಾಗಲೇ ತಾತ್ಕಾಲಿಕ ರಸ್ತೆಯನ್ನು ಏನು ಒಂದಷ್ಟು ಎರಡು ಪೈಪ್ಗಳನ್ನು ಜೋಡಣೆ ಮಾಡಿ ಏನು ಬೆಟ್ಟದ ಮೇಲೆ ಕಂದಕ ಸೃಷ್ಟಿಯಾಗಿತ್ತು, ಆ ಕಂದಕದಿಂದ ಬರುವಂಥ ನೀರು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಅದರ ಮೇಲೆ ಜಲ್ಲಿಕಲ್ಲನ್ನು ಹಾಕಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು ತಾತ್ಕಾಲಿಕವಾಗಿ. ಈಗ ಆ ರಸ್ತೆಯನ್ನು ಸಹ ಇವತ್ತು ಇಟಾಚಿ ಯಂತ್ರದಿಂದ ಸಂಪೂರ್ಣವಾಗಿ ತೆರವು ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಈಗಾಗಲೇ ಕೂಡ ಕಳೆದ ಎರಡು ದಿನಗಳಿಂದ ಕೂಡ ಒಂದು ಸಾಧಾರಣ ಮಳೆ ಆಗ್ತಿದೆ. ಹಾಗಾಗಿ ಸಾಧಾರಣ ಮಳೆಯಿಂದ ಬೆಟ್ಟದ ಮೇಲಿಂದ ಹರಿದು ಬಂದಕ್ಕಂಥ ನೀರಿನಿಂದ ಇದೇ ಜಲಪಾತ ಏನು ದೊಡ್ಡ ಕಂದಕ ಸೃಷ್ಟಿಯಾಗಿತ್ತು. ಆ ಕಂದಕದ ಮೂಲಕ ಇದೇ ಒಂದು ಕೆಳಗೆ ಹರಿದು ಬಂದಿರುವಂಥದ್ದು. ಅಲ್ಲಿ ಹಾಕಿದ್ದಂತಹ ಎಲ್ಲ ಜಲ್ಲಿಕಲ್ಲು ಕೂಡ ಆ ಮಳೆ ನೀರಿಗೆ ಮತ್ತೆ ಹರಿದು ಹೋಗಿರುವಂಥದ್ದು. ಹಾಗಾಗಿ ತಾತ್ಕಾಲಿಕ ರಸ್ತೆ ಕೂಡ ಇವತ್ತು ಫಲಪ್ರದವಾಗಿಲ್ಲ. ಹಾಗಾಗಿ ಇಲ್ಲಿ ಮತ್ತೆ ಆ ಒಂದು ರಸ್ತೆಯನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯಲ್ಲಿ ಮಾಡಲಾಗ್ತದೆ. ಇಲ್ಲಿ ಸ್ಥಳೀಯರು ಕೂಡ ಇದ್ದರೆ ಅವರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಮೊನ್ನೆ ಒಂದು ಟೆಂಪ್ರವರಿ ರೋಡ್ ಮಾಡಿದ್ರೆ ಅವತ್ತು ಬಿದ್ದೋದಾಗ, ಈಗ ಯಾಕೆ ಮತ್ತೆ ಅದನ್ನು ತೆಗಿತಿದ್ದಾರೆ? ನೆನ್ನೆ ಮಳೆ 3 ಗಂಟೆಯಲ್ಲಿ ಜೋರಲ್ಲಿ ಬಿತ್ತು, 3 ಗಂಟೆಯಿಂದ 4 ಗಂಟೆ ಒಳಗಡೆ. ಅದರಲ್ಲಿ ಸೈಡಲ್ಲಿ ಮಳೆ ಬಂದು ಅದು ಕೊಚ್ಕೊಂಡೋಗಿತ್ತು. ಆದರೂ ಓಡಾಡೋಕ್ಕಾಗ್ತಿಲ್ಲ, ಬರೀ 2 ವೀಲರ್ ಮಾತ್ರ. ಅದು ರೋಡ್ ರೆಡಿ ಮಾಡಬೇಕಾದ್ರೆ ಏನು ಕೆಳಗಡೆ ಬಂಡೆ ಸಿಗಬೇಕಂತ ಹೇಳಿದರು. ಆ ಬಂಡೆನ ಹುಡುಕ್ತಾ ಇದ್ದಾರೆ ಇವಾಗ. ಅದೆಲ್ಲ ಹುಡುಕಿ ಅದನ್ನೆಲ್ಲ ರೆಡಿ ಮಾಡಬೇಕಂದ್ರೆ ಒಂದು ಎರಡೂವರೆ ತಿಂಗಳು ಆಗುತ್ತೆ. ಏನು ಡಿ ಸಿ ಮೇಡಮ್ ಹೇಳಿದ್ರು 20 ದಿವಸದಲ್ಲಿ ರೆಡಿ ಆಗುತ್ತೆ ಅಂತ. 20 ದಿವಸದಲ್ಲಿ ಆಗಲ್ಲ, ಇದು ಒಂದು ಎರಡೂವರೆ ತಿಂಗಳು ಆಗೇ ಆಗುತ್ತೆ. ಇವತ್ತು ಬೆಟ್ಟದ ಮೇಲೆ ಹೋಗೋದಕ್ಕೆ ಯಾವುದೇ ಸಂಪರ್ಕ ಇಲ್ಲ ಮೊನ್ನೆ ಅಂದರೆ ಮೇಡಮ್, ರೋಡ್ ತೆಗೆದು ಬಿಟ್ಟಿದಾರಲ್ಲ, ಈಗ ಮೇಲೆ ಇರೋರ ಪರಿಸ್ಥಿತಿ ಏನು ಅಂತ? ಮೇಲೆ ಇರೋರಿಗೆ 4 ದಿವಸದಿಂದ ಇದು ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ, ಯಾವುದು ಹೋಗಂಗಿಲ್ಲ, ಯಾರು ಬರೋಂಗಿಲ್ಲ ಅಂತ. ನೆನ್ನೆ ತೆಗಿಬೇಕಾಯಿತು, ಅದಕ್ಕೋಸ್ಕರ ಕೆಳಗಡೆ ಮೇಲೆ ಇರೋವೆಲ್ಲ ಗಾಡಿ ಬರಬೇಕು ಅಂದ್ರೆ ಮಾಡಿದ್ರು. ಅಂದ್ರೆ ಈಗ ಮೇಲೆ ಇರೋ ಗಾಡಿಗಳು ಎಲ್ಲ ಬಂದ್ಬಿಟ್ಟಿದಾರ? ಬಂದ್ಬಿಟ್ಟಿದ್ದಾರೆ, ಬಂದಿ. ಬೆಟ್ಟದ ಮೇಲೆ ಯಾರು ಇಲ್ಲ? ಈಗ ಯಾರು ಇಲ್ಲ, ಯಾರು ಇಲ್ಲ. ಅವ್ರನ್ನೆಲ್ಲ ಕರೆಸ್ಬಿಟ್ಟಿದ್ರಾ? ಕರೆಸಿದಿರಿ, ಕೆಳಗಡೆ ಕರೆಸಿ ಇದು ಮಾಡ್ತಾ ಇರೋದು. ಇಲ್ಲಿ ಮತ್ತೊಬ್ರು ಇದ್ದಾರೆ ಸರ್, ಇಲ್ಲಿ ಕಾಮಗಾರಿ ಮಾಡ್ತಾ ಇದ್ರೆ ಅಂದ್ರೆ ಈಗ ಕಂಪ್ಲೀಟ್ ಆಗಿ ರೋಡನ್ನು ಕಟ್ ಮಾಡ್ತಿದ್ರೆ ಯಾಕೆ ಇಷ್ಟೆಲ್ಲ ಹಾಳ ತೆಗಿತಾರದು, ಏನ್ ಸಮಸ್ಯೆ? ನಮಗೆ ಅಲ್ಲಿ ಬಂಡೆ ಎಷ್ಟೋರ್ಗೂ ರಾಗಿ ಎಲ್ಲಿವರೆಗೂ ಸಿಗೋತೋ ಅದು ನೋಡಬೇಕು. ಅದಕ್ಕೋಸ್ಕರ ಇಲ್ಲಿ ಲೂಸ್ ಮನ್ ಇರೋದೆಲ್ಲ ತೆಗೆದ್ಬಿಟ್ಟು ರಾಗಿ ಚಿಕ್ಕವರೆಗೂ ನಾವು ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಪ್ಲಾನ್ ಮಾಡ್ತಾರೆ ಯಾವ ಥರ ಮಾಡಬೇಕು ಅಂತ. ಲೂಸ್ ಇರೋದೆಲ್ಲ ತೆಗೆದ್ಬಿಡ್ತೀವಿ. ಇದು ಇಷ್ಟು ಅಂದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥ ಮಾತು. ಅಂದರೆ ಸದ್ಯಕ್ಕೆ ಈಗೇನು ತಾತ್ಕಾಲಿಕ ವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು, ಅದನ್ನು ಈಗ ಮತ್ತೆ ತೆರವು ಮಾಡ್ತಾ ಇದ್ದಾರೆ. ಈಗ ಕಂಪ್ಲೀಟಾಗಿ ಒಂದು ಪರ್ಮನೆಂಟ್ ರೋಡ್ ಮಾಡಬೇಕಂತಂದರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ 15 ರಿಂದ 20 ದಿವಸ ಖಂಡಿತ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಬೇಕು ಅಂತಂದರೆ ಮಿನಿಮಮ್ ಅಂತಂದರೂ ಕೂಡ 1.5 ರಿಂದ 2 ತಿಂಗಳು ಆಗ್ಬೋದು. ಅಂದರೆ ಅಲ್ಲಿವರೆಗೂ ಕೂಡ ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ಪ್ರವೇಶಕ್ಕೆ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ ಅಂತಕ್ಕಂಥದ್ದು ಸತ್ಯ. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ TV, ಚಿಕ್ಕಬಳ್ಳಾಪುರ.